ಕಾಲಚಕ್ರ ಉರುಳಿದೆ. ಆಡಳಿತದಲ್ಲಿದ್ದ ಬಿಜೆಪಿ ಈಗ ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಳಿತಿದೆ. ಇದಕ್ಕೆ ಹತ್ತಾರು ಕಾರಣಗಳಿದ್ದರು. ಈ ಪೈಕಿ ಕಾಂಗ್ರೆಸ್ ನಡೆಸುತ್ತಿದ್ದ ಪಿಸಿಎಂ 40% ಸರ್ಕಾರ ಅಭಿಯಾನ ಬಿಜೆಪಿಯನ್ನು ಗಡ್ಡಕ್ಕೆ ಕೆಡವಿತ್ತು. ಆದರೆ ಈಗ ಕಾಂಗ್ರೆಸ್ ಗದ್ದುಗೆ ಮೇಲೆ ಕುಳಿತಿದೆ. ಕಮಿಷನ್ ಅಸ್ತ್ರಗಳನ್ನೇ ಬಿಜೆಪಿ ಬಳಸಿ ಸಿದ್ದು ಸರ್ಕಾರವನ್ನು ಗಡ್ಡಕ್ಕೆ ಕೆಡವಲು ರಣತಂತ್ರ ರೂಪಿಸಿದೆ. ಹಾಗಾದರೆ ಕೇಸರಿ ಪಡೆ ನಾಯಕರು ಮಾಡಿದ ತಂತ್ರವಾದರೂ ಏನು? ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ತಿಂಗಳು ಕಳೆದಿದೆ. ಆಗಲೇ ಕಮಿಷನ್ ವಿಚಾರ ಸದ್ದು ಮಾಡುತ್ತಿದೆ. ಅಧಿಕಾರ ಕಳೆದುಕೊಂಡು ಬಕಪಕ್ಷಿ ಅಂತ ಕಾಯುತ್ತಿರುವ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಮಿಷನ್ ಅಸ್ತ್ರ ತೆಗೆದುಕೊಂಡು ಆಕಾಡಕ್ಕಿಳಿದಿದೆ. ಹಾಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಎಟಿಎಂ ಸರ್ಕಾರ ಅಭಿಯಾನ ಆರಂಭಿಸಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಪೋಸ್ಟರ್ ಹಾಕಿ ಕ್ಯಾಂಪೇನ್ ಶುರು ಮಾಡಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ 2 ತಿಂಗಳಲ್ಲೇ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಈ ಸರ್ಕಾರ ಎಟಿಎಂಗೆ ಹೆಸರುವಾಸಿಯಾಗಿದೆ ಅಂತ ಬಿಜೆಪಿ ಲೇವಡಿ ಮಾಡಿದೆ. ಎಟಿಎಂ ಯಂತ್ರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಹಣ ಹಾಕ್ತಿರೋದು, ಇನ್ನೊಂದು ಕಡೆ ರಣದೀಪ್ ಸಿಂಗ್ ಸುರ್ಜೇವಾಲ ಹಣ ಡ್ರಾ ಮಾಡ್ತಿರುವ ರೀತಿ ಪೋಸ್ಟರ್ ಕ್ರಿಯೇಟ್ ಮಾಡಿದೆ ಬಿಜೆಪಿ. ಇನ್ನು ಕೃಷಿ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಲಂಚ ಆರೋಪದ ಪ್ರಕರಣದಲ್ಲೂ ಪೋಸ್ಟರ್ಗಳು ವೈರಲ್ ಆಗ್ತಿವೆ. ದಪ್ಪ ಚರ್ಮದ ಭ್ರಷ್ಟ ಚಲುವರಾಯಸ್ವಾಮಿ ಅವರೇ, ಯಾವಾಗ ರಾಜೀನಾಮೆ ನೀಡ್ತೀರಾ ಅಂತ ಬಿಜೆಪಿ ಪ್ರಶ್ನೆ ಮಾಡಿದೆ. ಯಾವಾಗ ಕಾಂಗ್ರೆಸ್ ಸರ್ಕಾರಕ್ಕೆ ಗುತ್ತಿಗೆದಾರರ ಗುದ್ದು ಬೀಳಕ್ಕೆ ಶುರುವಾಯಿತೋ ಬಿಜೆಪಿ ಇದನ್ನೇ ಬಳಸಿಕೊಂಡು ಸರ್ಕಾರವನ್ನು ತಿವಿಯೋಕ್ಕೆ ಶುರು ಮಾಡಿದೆ. ಈ ವಿಚಾರ ಸಂಬಂಧ ಸಿಎಂ ಗಟ್ಟಿಯಾಗಿಯೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಟ್ವಿಟರ್ನಲ್ಲಿ ಚಾಟಿ ಬೀಸಿರುವ ಸಿಎಂ ಸಿದ್ದರಾಮಯ್ಯ ತನಿಖೆ ಆಗುವವರೆಗೂ ದುಡ್ಡು ಕೊಡಲ್ಲ ಅಂತಲೂ ಖಡಕ್ ಆಗಿ ಹೇಳಿದ್ದಾರೆ. ಮತ್ತೊಂದೆಡೆ ಪಟ್ಟು ಸಡಿಲಿಸದ ಬಿಜೆಪಿ ಎಟಿಎಂ ಸರ್ಕಾರ ಅಭಿಯಾನದ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನು ಹಣಿಯಲು ಹಾಗೂ ತಾರ್ಕಿಕ ಅಂತ್ಯ ಕಾಣಿಸಲು ಸಜ್ಜಾಗಿದೆ.